ನಮ್ಮ ಮೈಸೂರು ಸಂಸದರು. ನಾನು ಅವರಿಗೆ ಪೇಪರ್ ಸಿಂಹ ಅಂದಂತೆ ಅದಕ್ಕೆ ಅವರು ಭಾಳ ರಾಜಾರೋಷವಾಗಿ ಮಾತಾಡಿದ್ರು ಮೊನ್ನೆ. ಪೇಪರ್ ಸಿಂಹ ಯಾಕಂತ ಹೇಳಿದ್ರೆ ಅವರೇ ತಾನೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ವೈಯಕ್ತಿಕ ವಿಚಾರ ನಿರ್ಗತಿಕ ಅಂತ ಹೇಳ್ಕೊಂಡು ಇದು ತಗೋತಾನೆ ಅಂದ್ಬಿಟ್ಟು ಅವರೇ ತಾನೇ ಏಕವಚನದಲ್ಲಿ ಮಾತಾಡಿದ್ದು, ಅದು ಮರ್ತೋಗ್ಬಿಟ್ಟಿದ್ದಾರ? ಆಮೇಲೆ ನಿಮಗೆ ಹೇಳೋ ಶಕ್ತಿ ಇದ್ದರೆ ಕೇಳೋ ಶಕ್ತಿನೂ ಇರಬೇಕಪ್ಪ. ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ನಾನು ಅವರು ತಮ್ಮ ಮಾಧ್ಯಮ ಮಿತ್ರರು ಭಾಳ ಸ್ನೇಹಿತರು ಇರಬೇಕು ಅವರಿಗೆ. ಅವರು ಒಳ್ಳೆ ಲೇಖಕರು ಅಂತ ಹೇಳ್ತಾ ಇದ್ರು, ದೊಡ್ಡ ದೊಡ್ಡ ಎಡಿಟೋರಿಯಲ್ಸ್ ಬರೀತಾ ಇದ್ರು. ಆ ಕಡೆ ಕನ್ನಡನೂ ಬರೋಲ್ಲ, ಈ ಕಡೆ ಇಂಗ್ಲೀಷು ಬರೋಲ್ಲ ಅಂತ ಈಗ ಅರ್ಥ ಆಯ್ತು ನನಗೆ. ಒತ್ತಕ್ಷರ ಎಲ್ಲಿ ಹಾಕಬೇಕು ಎಲ್ಲಿಲ್ಲ. ಬಹುಶಃ ಅವರಿಗೆ ಅದರದ್ದು ಅರಿವಿಲ್ಲ, ಮತ್ತು ಬೌದ್ಧ ಧರ್ಮದ್ದು ಮತ್ತು ಹಿಂದೂ ಧರ್ಮದ್ದು ಅರಿವಿಲ್ಲ ಅವರಿಗೆ. ಯಾಕಂದರೆ ಒಬ್ಬ ಮಗುಗೆ ಹೆಸರಿಡಬೇಕಂದ್ರೆ ತಂದೆ ತಾಯಿಗಳು ಭಾಳ ಯೋಚನೆ ಮಾಡಿರ್ತಾರೆ. ಇಲ್ಲಪ್ಪ ನಮ್ಮ ಮಗ ಈಗ ಮಗ ಅಥವಾ ಮಗಳು ಹೀಗಾದರೆ ಮುಂದಿನ ಹೆಸರಿಟ್ಟು ಚೆನ್ನಾಗಿಟ್ಟರೆ ಹಾಗಾಗಬಹುದು ಅಂತ. ಸೊ ಭಾಳಷ್ಟು ಜನ ಇದು ಕೇಳಿದ್ದಾರೆ. ಸಿದ್ದರಾಮಯ್ಯ ಸಾಹೇಬರು ಒಂದು ಸರಿ ಕೇಳಿದರು, ಏ ಏನಪ್ಪ ನಿಮ್ಮ ತಂದೆಯವರು ನಿನಗೆ ಪ್ರಿಯಾಂಕಾ ಅಂತ ಯಾಕೆ ಇಟ್ಟರು ಅಂತ. ಆವಾಗ ಸ್ಪಷ್ಟೀಕರಣ ಕೊಟ್ಟ ಮೇಲೆ ಅವರು ಪ್ರಿಯಾಂಕನ ಸ್ಟಾರ್ಟ್ ಮಾಡೋರು. ನಮ್ಮ ಸದನದಲ್ಲೂ ಕೂಡ ನಮ್ಮ ಸಭಾಧ್ಯಕ್ಷರಿಗೆ ಎದ್ ನಿಂತು ಹೇಳಿದ್ದೀನಿ, ಸರ್ ನಾನು ಪ್ರಿಯಾಂಕ ಅಲ್ಲ ಸರ್, ಪ್ರಿಯಾಂಕ ಅಂತ. ಆವಾಗಿಂದ ಇಲ್ಲಪ್ಪ ಸಾರಿ ಅದು ಬಾಯಿಗೆ ಬಂದುಬಿಟ್ಟಿರ್ತದೆ ಅಂತ ಹೇಳ್ತಾರೆ. ಇದು ಯಾಕೆ ಹೇಳ್ತಾ ಇದ್ದೀನಂದರೆ ಒಂದು ಆಸೆಯಿಂದ ಏನೋ ನಿರೀಕ್ಷೆಯಿಂದ ಇಟ್ಟಿರ್ತಾರೆ. ಪ್ರಿಯಾಂಕ ಅಂದರೆ ಬೌದ್ಧ ಧರ್ಮದಲ್ಲಿ ಅಥವಾ ಹಿಂದೂ ಧರ್ಮದ ಇದ್ರ ಪ್ರಕಾರ ಅರ್ಥ ಏನಂದರೆ ಒನ್ ಹೂ ಈಸ್ ಲವ್ಡ್ ಬೈ ಆಲ್ ಆರ್ ಎಫಿಷಿಯಂಟ್ ಅಂತ. ಪ್ರಿಯಾಂಕ ಅಂದರೆ ಡಿಯರ್ಸ್ ಐ ಅಂತ. ಅದರಲ್ಲಿ ಹೆಸರಿಗೆ ತಕ್ಕಂಗೆ ಆಗ್ತಾರೆ ಅಂದ್ಬಿಟ್ಟು ಇರ್ತಾರೆ. ಅನ್ಫಾರ್ಚುನೇಟ್ಲಿ ಐ ಆಮ್ ನಾಟ್ ಲವ್ಡ್ ಬೈ ಆಲ್ ಆ್ಯಂಡ್ ಐ ಆಮ್ ಟ್ರೈಂಗ್ ಟು ಬಿ ಎಫಿಷಿಯಂಟ್. ಆದರೆ ಪ್ರತಾಪ್ ಅಂದರೆ ಡಿಗ್ನಿಟಿ ಆ್ಯಂಡ್ ಮ್ಯಾಜೆಸ್ಟಿಕ್ ಅಂತ. ಅನ್ಫಾರ್ಚುನೇಟ್ಲಿ ಇವರು ಪ್ರತಾಪ್ ಅಂತ ಅವ್ರ ಹೆಸರಿಗೆ ತಕ್ಕಂಗೆ ಅವರೂ ಇಲ್ಲ ಅಲ್ಲ, ಡಿಗ್ನಿಟಿ ಇದೆ ಅವರಿಗೆ. ಇದು ಮ್ಯಾಜೆಸ್ಟಿಕ್ ಇದೆ ಯೂನಿಫಾರ್ಮ್. ಅವರಿಗೆ ನನಗೆ ಕೇಳೋಕ್ಕೆ ಇಷ್ಟ ಇಲ್ಲ ಅಂದರೆ ಕಾಂಗ್ರೆಸ್ಸು, ಅವ್ರ ಎಂ ಪಿ ಇದ್ದಾರೆ ಮನೇಕಾ ಗಾಂಧಿ ಅವರು. ಅವರು ಒಂದು ಪುಸ್ತಕ ಬರೆದಿದ್ದಾರೆ ಹಿಂದೂ ಬುಕ್ಸ್ ಆಫ್ ನೇಮ್ಸ್, ಅದರಲ್ಲಿ ಓದ್ಕೊಳ್ಳಪ್ಪ ನೀನು ಸ್ವಲ್ಪ. ಇದು ನಮಗೆ ಯಾಕಿದ್ದು ಆಗ್ತಾಯಿದೆ ಅಂದರೆ ಇಶ್ಯೂ ಬಗ್ಗೆ ಮಾತಾಡಲಿ, ವಿ ಹ್ಯಾವ್ ನೋ ಪ್ರಾಬ್ಲಮ್. ಯು ವಾಂಟ್ ಟು ಗೆಟ್ ಪರ್ಸ್ನಲ್, ಇವನ್ ಐ ಆಮ್ ಗೋಯಿಂಗ್ ಟು ಗೆಟ್ ಪರ್ಸ್ನಲ್. ಐ ಕಾಂಟ್ ಹೆಲ್ಪ್ ಇಟ್. ನಮ್ಮದು ಅದು ಇಲ್ಲ ಅಂದ್ರೂ ನೀವು ನಮಗೆ ಎಳಿತಾ ಇದ್ದೀರಾ. ಈಗ ನಮಗೆ ಮರಿಕರ್ಗೆ ಮರಿಕರ್ಗೆ ಅಂತ ದಿನ ಹೇಳ್ತಾರೆ. ಈಗ ಹೌದಪ್ಪ ನಾವೇನು ಅರ್ಜಿ ಹಾಕಂತೂ ಇಲ್ಲೇ ಹುಟ್ಟಬೇಕಂತ ಹಾಕಿರಲಿಲ್ಲ. ಎಸ್ ಐ ಆಮ್ ಪ್ರೌಡ್ ಆಫ್ ಮೈ ಫಾದರ್, ಐ ಆಮ್ ಸಾರಿ ಇಫ್ ಯು ಆರ್ ನಾಟ್. ಬಟ್ ವಿಜಯೇಂದ್ರ ಅವರಿಗೆ ಮರಿ ಯಡಿಯೂರಪ್ಪ ಹೇಳೋ ಧೈರ್ಯ ಇದೆಯಾ ನಿಮಗೆ? ಅಥವಾ ಜಯಶಾಗೆ ಇವತ್ತು ಬಿ ಸಿ ಸಿ ಐ ಇದು ವಿ ಪಿ ಆಗಿದ್ದಾರೆ, ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ, ಗುಜರಾತ್ ಕ್ರಿಕೆಟ್ ಅಸೋಸಿಯೇಷನ್ನ ಚೇರ್ಮನ್ ಆಗಿದ್ದಾರೆ, ನಿಮಗೆ ಧೈರ್ಯ ಇದೆಯಾ ಅವರಿಗೆ ಛೋಟಾ ಶಾ ಅನ್ನಕ್ಕೆ? ಹ್ಞೂ, ಬತ್ತಲೆ ಜಗತ್ತು ಅಂದ್ಬಿಟ್ಟು ಯಾರ ವಿರುದ್ಧ ಬರೆದ್ರಿ? ಯಾರ ಹತ್ರ ಹೋಗಿ ಕೈ ಕುಟ್ಕೊಂಡು ಕೂತಿದ್ದೀರಾ ಈಗ? ಹ್ಞೂ, ಆ್ಯಂಡ್ ನನಗೆ ಐ ರಿಯಲಿ ಡೋಂಟ್ ಹ್ಯಾವ್ ಟು ಲರ್ನ್ ಎನಿಥಿಂಗ್ ಫ್ರಮ್ ಸಚ್ ಪೀಪಲ್. ಯಾರು ಚಾಟ್ಸಿಗೆ ಹೋಗಿ, ಟೆಕ್ಸ್ಟ್ಗಳಿಗೆ ಹೋಗಿ, ಆಡಿಯೋ ಕ್ಲಿಪ್ಸಿಗೆ ಹೋಗಿ ಸ್ಟೇ ತರ್ತಾರಲ್ಲ, ಅವ್ರ ಹತ್ರ ಕಲಿಯೋದು ನನ್ನ ಹತ್ರ ಏನಿಲ್ಲ. ಸ್ಟೇಟ್ ವುಮೆನ್ ಕಮಿಷನ್ನಲ್ಲಿ ನನ್ನ ಕಂಪ್ಲೇಂಟ್ ಇರೋದ, ನಿಮ್ಮ ಕಂಪ್ಲೇಂಟ್ ಇರೋದ? ಇವರೆಲ್ಲ ಪ್ರತಾಪ್ ಸಿಂಹ ಇರ್ಬೋದು, ಬಿ ಜೆ ಪಿ ಅವ್ರ ನಾಯಕರಿರ್ಬೋದು ಕೆಲವರು, ಇವರು ಉತ್ತರ ಕುಮಾರ್ ಥರ ಕತೆ ಕೇಳಿರ್ಬೋದಲ್ಲ ತಾವು. ನಾನು ಯುದ್ಧಕ್ಕೆ ರೆಡಿ ಯುದ್ಧಕ್ಕೆ ರೆಡಿ ಅಂತಾರೆ, ಪ್ರಶ್ನೆ ಕೇಳಿದ್ರೆ ಅಬ್ಯಾಂಡನ್ ಮಾಡಿಬಿಡ್ತಾರೆ, ಏನು ರಣರಂಗವನ್ನು ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಇವರು. ಇವರಿಗೆ ಅದೇ ಬರ್ಕೊಂಡ್ಬಿಡಿ ದಯವಿಟ್ಟು, ತಾವು ನಾನು ಅಷ್ಟು ಪರಿಣಿತನಲ್ಲ. ನಾನು ಪ್ರಶ್ನೆ ಕೇಳಿದ್ರೆ ಇರೋದು ಸ್ವಲ್ಪ ದಯವಿಟ್ಟು, ನಾನು ಆಶಿಸ್ತೀನಿ ಅವರಿಗೂ ಯಾರಾದರೂ ಒಂದು ಬೃಹನ್ನಲ್ಲನೋ ಅರ್ಜುನ ಸಿಕ್ಕಿದ್ರೆ ಸ್ವಲ್ಪ ಧೈರ್ಯ ಬರಲಿ ಕೊಡಲಿ ದೇವರು ಇವರಿಗೆಲ್ಲ ಸ್ವಲ್ಪ ಉತ್ತರ ಕೊಡಲಿಕ್ಕೆ. ಸೊ ಅದರಿಂದ ಇವರಿಗೆ ಬಲ್ಲಿ ಏನು ಉತ್ತರ ಇಲ್ಲ ಅಂದ್ಬಿಟ್ಟು ಇವತ್ತು ಪರ್ಸ್ನಲ್ ಅಟ್ಯಾಕ್ಸ್ ಮಾಡ್ತಾರೆ.